ನರಸಿಂಹ ಎಸ್ ನಾಡಿ. ನಾನು ಇಂದು ನಿಮ್ಮ ಮುಂದೆ ಒಂದು ಕತೆ ಹೇಳಲಿದ್ದೇನೆ. ಕಥೆಯ ಶೀರ್ಷಿಕೆ ಬಂದು ಅಣ್ಣ ಒನ್ ಪೀಸ್ ಟೀ. ನಾವೆಲ್ಲರೂ ಆಗಿನ ಕಾಲೇಜ್ ಮೆಟ್ ಹತ್ತಿದ್ವಿ. ನಮ್ಮ ಮನಸ್ಸು ಕೂಡ ಹಲವಾರು ವಿಷಯಗಳಿಗೆ ತೆರೆಕೊಳ್ಳೋ ಸಮಯ ಅದು. ಹೊಸ ಜಾಗ, ಹೊಸ ಜನ. ಆದರೆ ನನಗೆ ಜನರನ್ನ ಅಪ್ರೋಚ್ ಮಾಡೋದು ಹೊಸದೇನಲ್ಲ, ಮತ್ತೆ ನನಗೆ ಹೇಳ್ಕೊಡ್ಬೇಕಾಗೂ ಇರಲಿಲ್ಲ. ಆದರೆ ಸತತವಾಗಿ 2 ಗಂಟೆಗಳ ಕಾಲ ಕ್ಲಾಸ್ ರೂಮ್ನಲ್ಲೇ ಕೇಳಿದ ಪಾಠ ಬೋರ್ ಆಗಿ ಕಾಲೇಜಿಂದ ಆಚೆ ಎದ್ದು ಹೋಗ್ಲಿಕ್ಕೆ ಯಾರು ಹೇಳ್ತಾರಾ ಕ್ಲಾಸಲ್ಲಿ ಅಂತ ನೋಡ್ತಿದ್ದೆ. ಯಾರು ತಾನೇ ಬಂದಿದ್ದು ಮೊದಲನೇ ದಿನ ಕಾಲೇಜ್ ಕ್ಯಾಂಪಸ್ಸಿಂದ ಆಚೆ ಹೋಗ್ಲಿಕ್ಕೆ ಧೈರ್ಯ ಮಾಡ್ಯಾರು. ಬಟ್ ನನಗೆ ಆ ನಾರ್ಮ್ಯಾಲಿಟಿಯಲ್ಲಿ ಬದುಕಲಿಕ್ಕೆ ಗೊತ್ತಿಲ್ಲ. ನಾನು ಎದ್ದು ಆಚೆ ಹೋಗಿ ಅಲ್ಲೇ ಕಾಲೇಜಿಂದ ಒಂದು 100 ಮೀಟರ್ ಹತ್ತಿರದಲ್ಲಿದ್ದ ಒಂದು ಟೀ ಸ್ಟಾಲ್ಗೆ ಹೋಗಿ ಅಣ್ಣ ಒಂದು ಪೀಸ್ ಟೀ ಒಂದು ಕಿಂಗ್ಸ್ ಕೊಡಿ ಅಂತ ಕೇಳ್ತೆ. ಅವನು ಟೀ ಸ್ಟಾಲ್ನವನು ನನ್ನನ್ನೇ ಒಂದೆರಡು ಸಲ ಮೇಲಿಂದ ಕೆಳಗೆ ನೋಡಿ ಇನ್ನೇನು ಮಾತಾಡ್ದಲೆ ಕೈಗೆ ಸಿಗರೇಟ್ ಕೊಟ್ಟು ಇಲ್ಲಿ ಹಚ್ಚಬೇಡ, ಹಿಂದೆ ಹೋಗು, ಜಾಗ ಇಲ್ಲ, ಅಲ್ಲಿ ಹಚ್ಚು ಅಂತ ಹೇಳಿ ನಾನು ನಮ್ಮ ಮನಸ್ಸಲ್ಲಿ ನಕ್ಕೊಂಡು ಇಲ್ಲಿ ತನಕ ಬಂದಿದ್ದೇನೆ ಕಾಲೇಜ್ ಹತ್ರನೇ ಇದ್ದಿರೋ ಒಂದು ಟೀ ಸ್ಟಾಲ್ಗೆ, ಮುಂದೆ ನಿಂತು ಸಿಗರೇಟ್ ಸೇರಲಿಕ್ಕೆ ನನಗೆ ಎಂತ ದರ್ದು ಅಂತ ಹೇಳಿ ಹೋಗ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೋಗಿ ಹಿಂದೆ ಸಿಗರೇಟ್ ಸೇರಿಕೊಂಡು ಮುಂದೆ ಬಂದು ದುಡ್ಡು ಕೊಡಬೇಕಾದಾಗ ಒಂದು ಹೇಳಿದ ನಗು ಬಂದ ನಗು ನನ್ನ ಮತ್ತು ರಾಮಣ್ಣನ ಮಧ್ಯೆ ಸ್ನೇಹ ಶುರು ಮಾಡಲಿಕ್ಕೆ ಒಂದು ಬುನಾದಿ ಆಯಿತು. ಮುಂದೆ ಹೋಗ್ತಾ ಹೋಗ್ತಾ ನಾನು ಅವನ ಅಂಗಡಿ ಮುಂದೆ ಹೋಗಿ ನಿಂತರೆ ಸಾಕು, ನನಗೇನು ಬೇಕಿತ್ತೋ ಅದನ್ನು ಕೊಟ್ಟು ಕೈಗೆ ಲೈಟ್ರ್ ಸಮೇತ ಹಿಂದೆ ಹೋಗು ಅಂತ ಹೇಳು. ನಂತರ ನನ್ನ ಸ್ನೇಹಿತರು ಕೂಡ ಅದೇ ಟೀ ಸ್ಟಾಲ್ಗೆ ಬಂದು ಟೀ ಕುಡಿಲಿಕ್ಕೆ ಶುರು ಮಾಡ್ತಾರೆ. ಅದು ತುಂಬ ದಿನ ಇರಲಿಲ್ಲ ಅಂತ ಹೇಳಿ ಇಟ್ಕೊಳ್ಳಿ, ಆರಂಭದಲ್ಲಿದ್ದೊಂದು ಶೂರತ್ವ ಅಥವಾ ಯಾರು ಏನೇ ತೊಗೊಂಡ್ರು ನಾನೇ ದುಡ್ಡು ಕೊಡ್ತೀನಿ ನೀನು ಕೊಡಬೇಡಪ್ಪ ಅಂತ ಹೇಳೋ ಒಂದು ಮನೋಭಾವ ನನ್ನಲ್ಲಿ ಕುಗ್ಗೋಗಿತ್ತು. ಸಂಘಜೀವಿಯಾದ ನಾನು ಟೀ ಸ್ಟಾಲ್ನಲ್ಲಿ ಒಬ್ಬಂಟಿಗನಾಗಿದ್ದೆ. ಸೆಮಿಸ್ಟರ್ ಕಳೀತು, ಇನ್ನೇನು ಕಳಿಲಿಕ್ಕೆ ಬಂತು ಅಂತ ಹೇಳಿದಾಗೆಲ್ಲ ನಮ್ಮೆಲ್ಲ ಲೆಕ್ಚರರ್ಸ್ ಕೂಡ ಅಲ್ಲೇ ಅದೇ ಟೀ ಸ್ಟಾಲ್ಗೆ ಬಂದು ಕೂರ್ತಿದ್ವಿ. ನಾವು ಅವ್ರ ಮುಂದೆ ಸಿಗರೇಟ್ ಸೇರಲಿಕ್ಕಿಲ್ಲ, ಅವರು ನಮ್ಮ ಮುಂದೆ ಸಿಗರೇಟ್ ಸೇರಲಿಕ್ಕಿಲ್ಲ. ಬಟ್ ಇಬ್ರಿಗೂ ನಾವು ಏನಕ್ಕೆ ಬಂದಿದ್ದೀವಿ ಅಂತ ತುಂಬ ಚೆನ್ನಾಗಿ ಗೊತ್ತಿತ್ತು. ಅದೇ ಅಲ್ವಾ ಕೀಪಿಂಗ್ ದ ಸೀಕ್ರೆಟ್ ಅಂತ ಹೇಳಿದೆ. ಸರಿ ಮತ್ತೊಂದು ದಿನ ಹೀಗೆ ಹೋಗಿ ಅಣ್ಣ ಅಂತ ನಿಂತ್ಕೊಂಡೆ. ಅವನು ನನ್ನ ಕೈಗೆ ಬೇಕಿದ್ದನ್ನು ಕೊಟ್ಬಿಟ್ಟು ಒಂದು ಸಿಗರೇಟ್ ಪ್ಯಾಕನ್ನು ಮುಂದಕ್ಕೆ ತಳ್ಳಿದ. ನಾನು ರೇಗಿಸೋಣ ಅಂತ ಹೇಳಿ, ಏ ರಾಮಣ್ಣ ನನ್ನ ಕೈಯಲ್ಲಿ ಒಂದು ಸಲ ಇಷ್ಟು ಒಂದು ಪ್ಯಾಕ್ ಇಡೀ ಸಿಗರೇಟ್ ನನ್ನ ಕೈಯಲ್ಲಿ ಹೊಡಿಲಿಕ್ಕಾಗತ್ತೆ, ಸುಮ್ಮನೆ ತಮಾಷೆ ಮಾಡಬೇಡವೋ ಅಂದೆ. ವಾ ಅದೆಲ್ಲಿತ್ತೋ ಕೋಪ, ರಾಮ ರಾಮ ಅವನ ಹೆಸರಿಗೂ ಅವನ ಭಾವಕ್ಕೂ ಸಲ್ಲದೆ ಸಲ್ಲದು. ನಾನು ಅವನು ಬಂದಿದ್ದ ಒಂದು ಕೋಪದ ಅರಿವಾಗಿ ಯಾಕೆ ರಾಮಣ್ಣ ಅಂತ ನಗ್ತಾನೆ ಕೇಳಿದೆ. ಅದಕ್ಕೆ ಏ ಅದ್ರ ಮೇಲೆ ಏನು ಬರೆದಿದೆ ಓದೋ ಅಂತ ರಾಮಣ್ಣ ಹೇಳಿದೆ. ನಾನು ಓದ್ದೆ, ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್ ಅಂತ ಇತ್ತು. ನಾನು ನಗ್ತಾನೆ, ರಮಣ ನಮಗೆಲ್ಲ ಅದೇನು ಆಗಲ್ಲ ರಮಣ, ನಾನು ದಿನ ಒಂದು ಪ್ಯಾಕ್ ಸೇದೋಣ ಇಲ್ಲ ಅಲ್ವಾ ಅಂತ ಹೇಳಿ ಅವನು ಸಿಡಿಮಿಡ್ತಿದ್ದು ಒಬ್ಬನ್ನ ಸಮಾಧಾನ ಮಾಡ. ಸಮಾಧಾನ ಮಾಡೋದೇನು ತಮಾಷೆ ವಿಷಯ ಆಗಿರಲಿಲ್ಲ, ಸಿರ್ರ ಅಂದ್ಕೊಂಡು ಹ್ಞೂ ಅಂದ್ಬಿಟ್ಟು ಸುಮ್ಮನಾದ. ಸರಿ ನನ್ನ ಕೆಲಸ ಮುಗಿಸಿ ಕಾಲೇಜಿಗೆ ಬಂದೆ. ಕಾಲೇಜಿಗೆ ಬಂದು ಕೂತಾಗ ಕ್ಲಾಸ್ನಲ್ಲಿ ಎಲ್ಲರೂ ಅವರವರದೇ ಲೋಕದಲ್ಲಿ ಮುಳುಗೋಗಿದ್ರು. ಆದರೆ ಒಂದು ಹುಡುಗಿ ಮಾತ್ರ ನನ್ನನ್ನೇ ಸುಟ್ಟು ಹಾಕೋ ಥರ ಕಣ್ಣಿನಿಂದ ಕೆಂಡ ಕಾರ್ತಿದ್ದೆ. ನಾನು ಮೊದಲಿಗೆ ಐ ಕಾಂಟ್ಯಾಕ್ಟ್ ಕೊಡಲಿಲ್ಲ, ನನಗೆ ಗೊತ್ತಲ್ಲ. ಆದರೆ ಅವಳ ಒಂದು ಕಪ್ಪು ಕಾಡಿಗೆ ಅವಳ ಜಾ ಲೈನ್ ನನ್ನನ್ನು ವಾಪಸ್ ತಿರುಗಿ ನೋಡೋ ಹಾಗೆ ಮಾಡ್ತು. ತಿರುಗೇನೋ ನೋಡಿದೆ, ಮುಂದಕ್ಕೆಂಥದ್ದು ಓ ಬೆಪ್ಪನಂತಾಗಿ ಗಲಿಬಿಲಿಗೊಂಡ್ಬಿಟ್ಟೆ. ಪುನಃ ನನ್ನ ಸ್ವಸ್ಥಾನಕ್ಕೆ ತಿರುಗಿ ಸುಮ್ಮನೆ ಕೂತ್ಕೊಂಡೆ. ಮಾರನೇ ದಿನ ಇಡೀ ದಿನ ಯೋಚನೆ ಮಾಡಿದೆ, ನಾನು ಯಾಕೆ ಹಾಗೆ ನೋಡಿದ್ನು ನನ್ನನ್ನು, ಏನು ವಿಷಯ ಇರಬಹುದು ಅಂತ ಯೋಚಿಸಿದ್ರೆ ತಲೆಗೆ ಹೋಗಬಲ್ದು. ಮಾರನೇ ದಿನ ಇದ್ದೊಂದು ನಾನು ಮತ್ತೆ ಯಥಾ ಪ್ರಕಾರ ಟೀ ಸ್ಟಾಲ್ಗೆ ಹೋದೆ. ಹೋಗಿ ನಿಂತ್ಕೊಂಡಾಗ ಅದೇ ಕಪ್ಪು ಕಾಡಿಗೆ ಅದೇ ಜಾಲೈನು ಅದೇ ಅದೇ ಹುಡುಗಿರಿ. ನನ್ನಲ್ಲಿದ್ದಿದ್ದೀನಿ ಎಲ್ಲ ಧೈರ್ಯನೂ ಒಟ್ಟುಗೂಡಿಸ್ಕೊಂಡು ಮುಂದೆ ಹೋಗಿ ನಿಂತುಬಿಟ್ಟೆ. ನಿಂತುಬಿಟ್ಟು ಯಾಕೆ ಹಾಗೆ ನೋಡ್ತಿದ್ದೇನೆ ನನ್ನನ್ನು ಅಂತ ಕೇಳಿದೆ. ಅವಳು ರಾಮಣ್ಣನಿಗಿಂತ ಕೋಪ ರೀ, ಅಲ್ಲಿದ್ದಿದ್ದು ಒಂದು ಸಿಗರೇಟ್ ಪ್ಯಾಕ್ ಕಡೆ ಕೈ ತೋರಿಸ್ಬಿಟ್ಟು ಅದ್ರ ಮೇಲೆ ಏನು ಬರ್ತಿದೆ ಓದು ಅಂತ ಹೇಳಿದೆ. ನಾನು ಯಥಾ ಪ್ರಕಾರ ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್ ಅಂತ ನೋಡಿದೆ. ನನ್ನ ಬೆಪ್ಪು ತಲೆಗೆ ಇನ್ನೂ ತಲೆಗೆ ಹೋಗಿರಲಿಲ್ಲ. ಆಮೇಲೆ 2 ಸೆಕೆಂಡ್ ಆದಮೇಲೆ ನನಗೆ ನಾನೇ ಅಯ್ಯೋ ಕೇಳಿಬಿಟ್ಟು ನಾನು ಬೆಪ್ಪನ ಆದನ
ನನ್ನ ಸ್ವತಂತ್ರ ಕಳೆದು ಹೋಯ್ತಾ ಅಂತ ಯೋಚನೆ ಮಾಡಿದ್ದು ಹೌದು. ಆ ಎರಡು ಸೆಕೆಂಡ್ ನಲ್ಲಿ ಬಂದಂತ ಒಂದು ನಗು ನನ್ನನ್ನ ಮತ್ತೆ ಟೀ ಸ್ಟಾಲ್ ಕಡೆ ಕರ್ಕೊಂಡು ಹೋಗಿ ರಮಣ ಪಿಸ್ ಟೀ ಅಂತ ಅಷ್ಟೇ ಹೇಳಿದೆ. ರಾಮಣ್ಣನಿಗೆ ಆಶ್ಚರ್ಯ. ಆಶ್ಚರ್ಯದಲ್ಲಿ ಅವನು ಮೂಡಿ ಬಂದ ಪ್ರಶ್ನೆ ಅಂತ ಹೇಳಿದ್ರೆ, ಏಯ್ ನೆನ್ನೆ ಎಲ್ಲ ಹೋಗಿತ್ತು ನಿನ್ ಬುದ್ಧಿ ಇದು ಅಂತ ಕೇಳ್ದೆ. ನಾನು ರಮಣ ಬುದ್ಧಿ ಅಲ್ಲೇ ಇತ್ತು, ಹೇಳೋರು ಇರ್ಲಿಲ್ಲ ಅಷ್ಟೇ ಕರೆಕ್ಟ್ ಆಗಿ ಅಂತ ಹೇಳಿದೆ. ರಾಮಣ್ಣನು ನಗ್ತಾ ನಗ್ತಾ ಹಿಂದೆ ತಿರುಗ್ದ. ನಾನು ನನ್ನ ಕೈಲಿದ್ದು ಖಾಲಿ ಟೀ ಲೋಟನ ತೆಗೆದು ಕೆಳಕ್ಕಿಟ್ಟೆ. ಕೆಳಕ್ಕಿಟ್ಟು ಹೊರನಡಿಬೇಕಾದ್ರೆ ಅನ್ನಿಸ್ತು, ಅದೇ ನನಗೂ ಯಾರೋ ಒಬ್ರು ಸಿಕ್ಬಿಡ್ರಲ್ಲಪ್ಪ ಹೇಳೋರು. ಹೀಗೆ ನಿಮಗೂ ಯಾರು ಒನ್ ಪೀಸ್ ಟೀ ಸಿಗಬಹುದಾ ಹುಡುಕಿ? ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ, ಮುಂದಿನ ಕಥಾಸರಣಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.